ಚಳ್ಳಕೆರೆ ಪಟ್ಟಣದ ಪಿಕಾರ್ಡ್ ಬ್ಯಾಂಕ್ ಆವರಣದಲ್ಲಿ ಮೈಸೂರು ರಾಜ್ಯದ ಗೌರವಾನ್ವಿತ ಮಹಾರಾಜರು ಕ್ರೀಡೆ ಹಾಗೂ ಸಂಗೀತ ಪ್ರೇಮಿ ಜಯಚಾಮರಾಜೇಂದ್ರ ಒಡೆಯರ್ರವರ ಜನ್ಮದಿನವನ್ನು ಆಚರಿಸಿದರು. ಜಯಚಾಮರಾಜೇಂದ್ರ ಒಡೆಯರ್ರವರ ಭಾವಚಿತ್ರವನ್ನು ಸಭಾಂಗಣದಲ್ಲಿ ಇರಿಸಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಿದರು. ಹಾಗೂ ತಾಲೂಕಿನ ಪತ್ರಕರ್ತರಾದ ಶ್ರೀಕಾಂತ್ ರಾಜ್ ಅರಸ್ ಅವರು ಜನ್ಮದಿನ ಆಚರಣೆ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರಿಗೂ ಸಿಹಿ ವಿತರಿಸಿದರು. ಇದೇ ವೇಳೆ ಅಮಾನಿಕೆರೆ ಮಂಜಣ್ಣನವರು ಒಡೆಯರ್ರವರ ಗುಣಗಾನ ಹಾಗೂ ಅವರ ಸಾಧನೆ ಕೈಗೊಂಡ ಕಾರ್ಯಗಳನ್ನು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಪಿಕಾರ್ಡ್ ಬ್ಯಾಂಕಿನ ಅಧ್ಯಕ್ಷ ಮೂಡ್ಲಗಿರಿಯಪ್ಪ, ತಾವರೆಕೆರೆ ರಾಮೇಗೌಡರು, ಉಗ್ರೇಗೌಡರು, ಕೊಳಾಲ ನಾಗರಾಜ್, ಗೊಟ್ಟಿಕೆರೆ ಕಾಂತರಾಜು, ಕರುನಾಡ ವಿಜಯ ಸೇನೆಯ ತಾಲೂಕು ಅಧ್ಯಕ್ಷ ಎಚ್ಎಸ್ ಸುರೇಶ್, ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ವೆಂಕಟೇಶ್, ಆಬುಲಕಟ್ಟೆ ರಾಮಣ್ಣ ಇತರರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಮಹಾರಾಜರುಗಳು ಊರನ್ನ ಕಟ್ಟೋರು. ಊರನ್ನ ಕಟ್ಟೋದು ಅಂದ್ರೇನು, ಅವ್ರೇನು ಟ್ರ್ಯಾಕ್ಟರ್ಲಿ ನಮ್ಮ ಮನೆಗೆ ಅಕ್ಕಿ ಚೀಲಕ್ಕಷ್ಟೇ ತಗಡೆ ಅಂತ ಎಲ್ಲರ ಮನೆಗೆ ಹಾಕ್ಸಿದ್ದಲ್ಲ, ಅವ್ರು ಏನ್ ಮಾಡೋರು? ಕೆರೆಗಳನ್ನ ಕಟ್ಸೋರು, ಕಲ್ಯಾಣಿಗಳನ್ನ ಕಟ್ಸೋರು, ಸಾಲುಮರಗಳನ್ನ ನೆಡ್ಸೋರು, ದೇವಸ್ಥಾನಗಳನ್ನ ಕಟ್ಸೋರು, ಜೈಲನ್ನ ನಿರ್ಮಾಣ ಮಾಡಿ ತಪ್ಪಿತಸ್ಥನಿಗೆ ಜೈಲಲ್ಲಿ ಶಿಕ್ಷೆಯನ್ನು ಕೊಡೋರು, ಶಿಷ್ಟ ರಕ್ಷಣೆ ಒಳ್ಳೆಯವ್ರನ್ನ ಕಾಪಾಡೋರು, ಗುರುಮನೆಗಳು ಸ್ವಾಮಿಗಳಿಗೆ ಮತ್ತೆ ಶಾಲೆಗಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಅವರು ಆ ಕೆಲಸ ಮಾಡ್ತಾ ಇದ್ರು. ಅದು ಊರು ಕಟ್ಟೋದು ಅಂತ. ಊರು ಕಟ್ಟೋದು ಅಂದ್ರೆ ಅಕ್ಕಿ ಫ್ರೀ ಕೊಡೋದು ಅಥವಾ ನಮ್ಮ ಮನೆಗೆ ಅಕ್ಕಿ ಕಳ್ಸೋದು ಅಂತಲ್ಲ, ಕೆರೆಗಳನ್ನ ಕಟ್ಸಿ ರೈತರಿಗೆ ಹೇಳೋರು ನೀವು ಇದರಲ್ಲಿ ಉಳುಮೆ ಮಾಡಿ ಬೆಳೆ ತೆಗಿರಪ್ಪ, ಅದರಲ್ಲಿ ಒಂದು ಮೂರು ತಾಸು ತೆರಿಗೆ ಅಂತ ಕೊಡಿ. ಯಾಕೆ ಸೈನ್ಯ ಕಟ್ಟಿರೋರು 5,000-10,000 ಜನ ಸೈನ್ಯ ಅಂತ ಕಟ್ಟಿರೋರು, ಆ ಸೈನಿಕ ಸಂಬಳ ಕೊಡ್ಬೇಕು. ಆ ಇದಕ್ಕೆ ಏನಂದ್ರೆ ಹೊರಗಡೆ ಕೋಟಿಗಳು ಕೊತ್ತಗಳನ್ನು ಕಟ್ಟೋರು, ಬೇರೆ ಶತ್ರುಗಳು ಬಂದ್ರೆ ಈ ಜನಗಳನ್ನ ಕಾಪಾಡಕ್ಕೋಸ್ಕರ ಅವರ ಜೀವವನ್ನ ಮುಳುಪಾಗಿಟ್ಟು ಅವರು ನಮ್ಮನ್ನ ಕಾಪಾಡ್ತಕ್ಕಂತ ಒಂದು ಅನಾದಿ ಕಾಲದಿಂದ ಬಂದಂತ ಪದ್ಧತಿ, ಅದನ್ನ ನಾವು ಇವತ್ತು ನೆನೆಸ್ಬೇಕು. ಊರು ಕಟ್ಟೋದು ಅಂದ್ರೆ ಮಹಾರಾಜರು ಊರು ಕಟ್ಟೋರು ಅನ್ನೋ ಒಂದು ಪದ. ಆ ಊರು ಕಟ್ಟೋದು ಅಂದ್ರೆ ನಾನು ಈಗ ಬಿಡಿಸಿ ಹೇಳಿದ್ದೀನಿ, ನಿಮ್ಮ ಘೋಷ ಅರ್ಥ ಆಗುತ್ತೆ. ಇಂಥ ಅನೇಕ ಕನೆ ಕೆಲಸಗಳನ್ನ, ಘನತರವಾದ ಕೆಲಸಗಳನ್ನ ಮೈಸೂರಿನ ಮಹಾರಾಜರುಗಳು ಮಾಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವ್ರನ್ನ ರಾಜರ್ಷಿ ಅಂತ ಕರೆಯೋರು, ದೇವರಾಜ ಒಡೆಯರವರ ಕಾಲದಲ್ಲಿ ಯುದ್ಧಗಳನ್ನು ಮಾಡಿದ್ದಾರೆ. ಆಮೇಲೆ ಬಂದಂತ ಇದರಲ್ಲಿ ಮೈಸೂರಿನಲ್ಲಿ ಯಾವುದು ಯುದ್ಧ ಅಷ್ಟಾಗಿ ನಡೆದಿಲ್ಲ. ಆಮೇಲೆ ಅದನ್ನ ನಾವು ಜಾಸ್ತಿ ಇದು ಮಾಡ್ಲಿಕ್ಕೆ ಆಗಲ್ಲ. 1017 ಶತಮಾನದಲ್ಲಿ ಮಹಾರಾಜರನ್ನ ಒಂದು ಕುಟುಂಬನ ದಿಗ್ಬಂಧನ ಮಾಡಿ ಅದು ಚರಿತ್ರೆ ಕೆಣಕಂದ್ರೆ ಬೇರೆ ಆಗುತ್ತೆ. ಅಂಥದ್ದನ್ನು ಕೊನೆಗೆ ಬ್ರಿಟಿಷರು ಅದನ್ನು ಬಿಡಿಸ್ಕೊಟ್ರು. ಯಾವುದನ್ನ ಮಹಾರಾಜರಿಗೆ ಮರ್ತಿಲ್ಲ, ಯಾಕೆಂದ್ರೆ ಅವರು 5 ವರ್ಷದ ಮಗು ರಾಜ ಮಾಡುವವರು ಅವರು ಕಾಪಾಡು ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC PUC BSC ಪಾಸ್ ಫೈಲ್ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ ನವೀನ್ GL ಫೋನ್ ನಂಬರ್ 9743103968.